ಸಂಚಾಲಕರಾಗಿರುವ ಪುತ್ತೂರು ಸವಣೂರು ವಿದ್ಯಾಲಕ್ಷ್ಮಿ ಸಂಸ್ಥೆಗಳ ವತಿಯಿಂದ ಸ್ಥಾಪಕರ ದಿನಾಚರಣೆ ಹಾಗೂ ಫಿಟ್ನೆಸ್ ಸೆಂಟರ್ ಉದ್ಘಾಟನೆಗೊಳ್ಳಲಿದೆ ಎಂದು ಸ್ಥಾಪಕರಾದ ಸೀತಾರಾಮ್ ರೈ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಕೆ ಸೀತಾರಾಮ್ ರೈ ಸವನೂರು ಅವರು ಸ್ಥಾಪಕ ಸಂಚಾಲಕರಾಗಿರುವ ಪುತ್ತೂರು ಸವನೂರಿನ ವಿದ್ಯಾರಶ್ಮಿ ಸಮೂಹ ಶಿಕ್ಷಣ ಸಂಸ್ಥೆಗಳ ವತಿಯಿಂದ ಸ್ಥಾಪಕ ದಿನಾಚರಣೆ ಸಿಂಟೂರು ಸ್ಮೃತಿ 2017 ಸಂಸ್ಥೆಯ ಕ್ಯಾಂಪಸ್ನಲ್ಲಿ ಅಕ್ಟೋಬರ್ 14 ನಡೆಯಲಿದೆ. ವಿದ್ಯಾರಶ್ಮಿ ಸಂಸ್ಥೆಗಳು 25 ಎಕರೆಯಷ್ಟು ಕ್ಯಾಂಪಸ್ನಲ್ಲಿದೆ. ಇಲ್ಲಿ ಶಿಕ್ಷಣ ಪಡೆಯುವವರು ದೇಶ ವಿದೇಶಗಳಲ್ಲಿ ಉನ್ನತ ಹುದ್ದೆಯಲ್ಲಿದ್ದಾರೆಂದು ಸೀತಾರಾಮ್ ರೈ ಅವರು ವಿವರಿಸಿದರು. ಸುಳ್ಯ ಮತ್ತು ಪುತ್ತೂರು ಮಕ್ಕಳ ಅಧ್ಯಾಪಕರಾಗಲಿ ಸುಳ್ಯ ಅವರು ಕೆಲಸ ಮಾಡಿದ ಸುಳ್ಯ ಪುತ್ತೂರಿನಲ್ಲಿರುವ ಅಧ್ಯಾಪಕರನ್ನು ಗುರುತಿಸುವಂತ ಕೆಲಸ ಮಾಡ್ತಾ ಇದ್ದೇವೆ. ಈ ವರ್ಷ ಅವರ ಶಿಂಟೂರು ಸ್ಮೃತಿಯಲ್ಲಿ 17 ನಾವು ಕರ್ನಲ್ ಪ್ರೇಮನಾಥ್ ಶೆಟ್ಟಿ ಅಂತ ಮಂಗಳೂರಿನವರು ಅವರನ್ನು ಈ ವರ್ಷ ಸನ್ಮಾನಿಸಲಿಕ್ಕಿದ್ದೇವೆ. ಮುಖ್ಯ ಅತಿಥಿಯಾಗಿ ನಿಮಗೆಲ್ಲ ಗೊತ್ತಿದ್ದ ಹಾಗೆ ಡಾಕ್ಟರ್ ರಮಾನಂದ ಬನಾರಿ ಮಂಜೇಶ್ವರ ಇವರು ಒಳ್ಳೆ ವಾಗ್ಮಿಗಳು ಮತ್ತು ಯಕ್ಷಗಾನ ಮತ್ತು ಇನ್ನಿತರ ಎಲ್ಲ ವ್ಯವಸ್ಥೆಯಲ್ಲಿ ಕನ್ನಡ ಶಾಲೆಯ ಬಗ್ಗೆ ತಿಳ್ಕೊಂಡ ಅವರನ್ನು ಕೂಡ ಇವತ್ತು ಅವರು ನಮ್ಮ ತಂದೆಯವರ ನುಡಿ ನಮನ ಮಾಡಲಿಕ್ಕಿದ್ದಾರೆ. ಅದೇ ರೀತಿ ಮುಖ್ಯ ಅತಿಥಿಗಳೇ ಹರಿಯಡ್ಕ ಚಿಕ್ಕಪ್ಪ ನಾಯ್ಕ ಮತ್ತು ಸುಧಾಕರ್ ರೈ ಅವರು ಪಾಲ್ಗೊಳ್ಳುತ್ತಾರೆ. ಅಧ್ಯಕ್ಷತೆಯನ್ನು ಆಡಳಿತಾಧಿಕಾರಿ ಅಶ್ವಿನಿ ಎಲ್ ಶೆಟ್ಟಿ ಅವರು ನಡೆಸಿಕೊಂಡು ಬರ್ತಾ ಇದ್ದಾರೆ. ಈ ಒಂದು ಟ್ರಸ್ಟ್ ಸ್ಥಾಪನೆ ಮಾಡಲಿಕ್ಕೂ ಒಂದು ಉದ್ದೇಶ ಇತ್ತು, ಅದನ್ನು ಕೂಡ ನಿಮ್ಮ ಗಮನಕ್ಕೆ ತರಲು ವಿದ್ಯಾರಶ್ಮಿ ಫಿಟ್ನೆಸ್ ಸೆಂಟರ್ ಅಕ್ಟೋಬರ್ 18 ಉದ್ಘಾಟನೆಯಾಗಲಿದೆ. ಸವನೂರು ಸೀತಾರಾಮ್ ರೈ ಅವರು ಸವನೂರು ಎಂಬ ಪುಟ್ಟ ಹಳ್ಳಿಯ ಸರ್ವತೋಮುಖ ಅಭಿವೃದ್ಧಿಗೆ ಸ್ಫೂರ್ತಿಯಾಗಿದ್ದಾರೆ. ಶಿಕ್ಷಣ ಸಂಸ್ಥೆಗಳ ಸ್ಥಾಪನೆ ಸಹಕಾರಿಯಾಗಿ ಅನೇಕ ಕೊಡುಗೆಗಳು. ಸವನೂರಿನಲ್ಲಿ ವೈಜ್ಞಾನಿಕ ಸಂಕೀರ್ಣ, ಹೈನುಗಾರಿಕೆ, ಪೆಟ್ರೋಲ್ ಬಂಕ್ ಸ್ಥಾಪನೆ, ಪುತ್ತೂರು ತಾಲೂಕಿನ ಸಹಕಾರಿ ಶಾಲೆಗಳಿಗೆ ಕೊಡುಗೆ, ಧಾರ್ಮಿಕ ಮುಂದಾಳುವಾಗಿ ವಿವಿಧ ಯೋಜನೆ, ಆದರ್ಶ ವಿವಿಧೋದ್ದೇಶಗಳ ಸಹಕಾರಿ ಸಂಘ ಸ್ಥಾಪನೆ, ಸಾಮಾಜಿಕ ಚಟುವಟಿಕೆಗಳಿಗೆ ಪುತ್ತೂರಿನ ಬಂಟರಯಾನೆ ನಾಡವರ ಸಂಘದ ಅಧ್ಯಕ್ಷರಾಗಿ ಸೇವೆ, ಕಲೆ ಸಾಹಿತ್ಯ ಸಂಘಟನೆ, ವೈಯಕ್ತಿಕವಾಗಿ ಅಡಿಕೆ, ಭತ್ತ, ರಬ್ಬರ್, ತೆಂಗು ಕೃಷಿ, ಹೀಗೆ ಬಹುಮುಖಿ ಸಾಧನೆ. ತಂದೆ ದಿವಂಗತ ಶಿಂಟೂರು ನಾರಾಯಣ ರೈ ಅವರು 2 ಮಹಾಯುದ್ಧದಲ್ಲಿ ಭಾರತೀಯ ಸೇನಾನಿಯಾಗಿ ಬರ್ಮದಲ್ಲಿ ಸೇವಾ ನಿರತರಾಗಿದ್ದರು. ಸ್ಕಾಲರ್ಶಿಪ್ ಸಿಗ್ತದೆ, ಅದನ್ನು ಕೂಡ ಮಕ್ಕಳಿಗೆಲ್ಲ ತೆಗೆದುಕೊಳ್ತಾ ಇದ್ದೇವೆ. ಮತ್ತೆ ಈ ತಂದೆಯವರ ಸ್ಮೃತಿ ಕಾರ್ಯಕ್ರಮದ ದಿವಸ ಪಿಯುಸಿ ಎಲಿಮೆಂಟ್ರಿ ಶಾಲೆಯಿಂದ 2, ಹೈಸ್ಕೂಲಿಂದ 2, ಪಿಯುಸಿಯಿಂದ 2, ಕಾಲೇಜಿಂದ 2 ಮಕ್ಕಳನ್ನು ಯಾರು ಒಳ್ಳೆಯವರು ಇದ್ದಾರೆ, ಗುಣನಡತೆ ಮತ್ತು ಖಾಲಿ ಮಾರ್ಕಲ್ ಗುಣನಡತೆ ಅವರ ವ್ಯವಸ್ಥೆಯನ್ನು ನೋಡಿಕೊಂಡು ಅವರಿಗೆ ಸೆಲೆಕ್ಟ್ ಮಾಡಿ ಒಬ್ಬೊಬ್ಬರಿಗೆ 5,000 ಅಷ್ಟೇ ಸ್ಕಾಲರ್ಶಿಪ್ ಈಗ 6 ಕೊಡ್ತಾ ಬರ್ತಾ ಇದ್ದೇವೆ. ಆದ್ದರಿಂದ ಇವತ್ತು ಈ ಸ್ಪರ್ಧಾತ್ಮಕ ಯುಗದಲ್ಲಿ ನಮ್ಮಂತ ಹಳ್ಳಿಗಾಡಿನಲ್ಲಿ ಮಾಡಿದ ಶಾಲೆ ಮಾಡಿದ್ದಕ್ಕೆ ಒಂದು ವಿಶೇಷವಾದ ಪ್ರೋತ್ಸಾಹವನ್ನು ಇವೆಲ್ಲ ಕೊಡಬೇಕು ಅಂತ ಹೇಳುವ ಉದ್ದೇಶವನ್ನು ಇಟ್ಟುಕೊಂಡು